ಎಎನ್ಎಂಎಸ್ ಗೆ ಸ್ವಾಗತ. ಬಿಜೆಪಿಗೆ ಸೇರ್ಪಡೆಯಾದ ಕೈವಾರ ಓಬಳಿಯ ಯುವಕರು ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆಯಾದ ಹಿನ್ನೆಲೆಯಲ್ಲಿ ಮುಖಂಡರು ಮತ್ತು ಕಾರ್ಯಕರ್ತರ ಪಕ್ಷಾಂತರ ಪರ್ವ ತಾಲೂಕಿನಲ್ಲಿ ಪ್ರಾರಂಭವಾಗಿದ್ದು ಇದೀಗ ಕೈವಾರ ಓಬಳಿ ಹಲವಾರು ಕಾರ್ಯಕರ್ತರು ಬಿಜೆಪಿಗೆ ಸೇರ್ಪಡೆಯಾದರು. ಕೈವಾರ ಓಬಳಿಯ ಎಸ್ ಎ ಶಾಂತಾ, ಗಂಗರಾಜ್, ಪ್ರದೀಪ್, ಕೆ ಎನ್ ಕಿರಣ್, ಆರ್ ಸೊನ್ನೇಗೌಡ, ನಾರಾಯಣ ಸ್ವಾಮಿ, ಮಂಜುನಾಥಾರ್, ಕೃಷ್ಣಪ್ಪ, ಬಿ ಅರುಣ್ಕುಮಾರ್, ಶಿವಣ್ಣ, ಬಿ ಎಂ ಅಭಿಷೇಕ್ ಮತ್ತಿತರ ತಂಡ ವಿವಿಧ ಪಕ್ಷಗಳನ್ನು ತೊರೆದು ಬಿಜೆಪಿಗೆ ಸೇರ್ಪಡೆಯಾದರು. ಅವರನ್ನು ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ನಾಶಂಕರ್ ಹೂವಿನಾರ ಹಾಕುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು. ನಂತರ ಮಾತನಾಡಿದ ನಾಶಂಕರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾಧನೆಯನ್ನು ಗುರುತಿಸಿ ಇಂದು ಕೈವಾರ ಓಬಳಿಯ ಅನೇಕ ಯುವಕರು ತಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಲವು ಪಕ್ಷದ ಮುಖಂಡರು ಮತ್ತು ಹಲವು ಪಕ್ಷದ ಕಾರ್ಯಕರ್ತರು ಬಿಜೆಪಿಗೆ ಸೇರ್ಪಡೆಯಲಾಗಿದ್ದಾರೆ ಎಂದರು. ಇದೇ ಸಂದರ್ಭದಲ್ಲಿ ಮಾಜಿ ತಾಲೂಕು ಅಧ್ಯಕ್ಷ ನಾಗರಾಜ್ ಮಾತನಾಡಿ, ಬಿಜೆಪಿ ಪಕ್ಷವು ಮೊದಲಿಗೆ ದೇಶದ ಬಗ್ಗೆ ಯೋಚನೆ ಮಾಡಿ ನಂತರ ಬಿಜೆಪಿ ಪಕ್ಷದ ಬಗ್ಗೆ ಯೋಚನೆ ಮಾಡುತ್ತದೆ. ಬಿಜೆಪಿ ಮೊದಲು ದೇಶ ನಂತರ ಪಕ್ಷದ ಚಿಂತನೆ ಮಾಡುತ್ತದೆ ಮತ್ತು ಬಿಜೆಪಿ ಪಕ್ಷವು ಶಿಸ್ತುಬದ್ಧವಾದ ಪಕ್ಷವಾಗಿದೆ. ಇದರಡಿಯಲ್ಲಿ ಕೆಲಸ ಮಾಡಿ ಮುಂಬರುವ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಶಿವಾರೆಡ್ಡಿ ಮಾತನಾಡಿ, ಮುಂಬರುವ ದಿನಗಳಲ್ಲಿ ಪಕ್ಷಕ್ಕೆ ಮತ್ತಷ್ಟು ಮುಖಂಡರು ಮತ್ತು ಕಾರ್ಯಕರ್ತರು ಸೇರ್ಪಡೆಯಾಗುತ್ತಿದ್ದಾರೆ. ನರೇಂದ್ರ ಮೋದಿಯವರ ಕಾರ್ಯವೈಖರಿಗೆ ಮೆಚ್ಚಿ ಪಕ್ಷಕ್ಕೆ ಹಲವಾರು ಮಂದಿ ಬರಲಿದ್ದಾರೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಪಕ್ಷದ ನಗರ ಘಟಕದ ಅಧ್ಯಕ್ಷ ಮಹೇಶ್ ಬೈ, ಯುವ ಮೋರ್ಚಾ ಅಧ್ಯಕ್ಷ ಮನೋಹರ್ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಅನಿಲ್, ನವೀನ್ ಮತ್ತಿತರರು ಹಾಜರಿದ್ದರು. ಬಿಜೆಪಿ ಪ್ರಬಲದಿನ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ನಮ್ಮ ಚಿಂತಾಮಣಿಯಲ್ಲಿಯೂ ಸಹ ಬಿಜೆಪಿ ಪರ್ವ ಆರಂಭವಾಗಿದೆ. ಎಲ್ಲ ಗ್ರಾಮಗಳಲ್ಲಿಯೂ ಸಹ ಆಮೇಲ ವಿಕಾಸ ಆಗ್ತಾ ಇದೆ. ಈ ಮುಂಬರುವ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಇದೇ ರೀತಿಯಾಗಿ ಯುವಕರ ತಂಡ ನಮ್ಮ ಎಲ್ಲ ಪಂಚಾಯತಿಗಳನ್ನು ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ಎಲ್ಲ ಪಂಚಾಯತಿಗಳನ್ನು ನಿಮ್ಮ ಗ್ರಾಮ ಪಂಚಾಯತಿ ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಅನೇಕ ಯುವ ಮಿತ್ರರು ಬೇರೆ ಬೇರೆ ಪಕ್ಷಗಳಿಂದ, ಜನತಾದಳ ಇರುವ ಆಗಿರ್ಬೋದು, ಇಂಡಿಪೆಂಡೆಂಟ್ ಇಂದ ಆಗಿರ್ಬೋದು, ನಮಗೂ ಒಳ್ಳೆ ಸ್ಪಂದನ ಸಿಗ್ತಾ ಇದೆ. ಈ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲೂ ಸಹ ನಾವು ಅನೇಕ ರೀತಿಯಲ್ಲಿ ಗಟ್ಟಿಗೊಳಿಸುವ ಆಶ್ಚರ್ಯ ಫಲಿತಾಂಶ ಬರಲಿದೆ. ಆ ರೀತಿಯಾಗಿ ಯುವಕರ ತಂಡನೂ ಸಹ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವ್ರನ್ನೆಲ್ಲರನ್ನೂ ಬೆಳೆಸ್ಕೊಂಡು ಇನ್ನೂ ಮುಂದೆನೂ ಸಹ ಅನೇಕ ಯುವಕರು ಪಕ್ಷಕ್ಕೆ ಸೇರ್ಪಡೆ ಆಗೋರಿದ್ದಾರೆ. ಮುಂದಿನ ದಿನದಲ್ಲಿ ಚಿಂತಾಮಣಿ ತಾಲೂಕಲ್ಲಿ ಸಹ ಕಮಲ